ನಮಸ್ಕಾರ ಬಂಧುಗಳೇ. ಮೊದಲನೇದಾಗಿ ಈ ತರಹ ಎಲ್ಲಿ ನೋಡಿದಿರಲ್ಲಿ ಕ್ಯಾಮರಾ ಅನ್ನುವ ಈ ಸನ್ನಿವೇಶನೇ ನನಗೆ ದೊಡ್ಡ ಸೋಜಿಗದ ಹಾಗೆ ಕಾಣಿಸ್ತಾ ಇದೆ. ಒಂದು ವಿಷಯ ಡೆಮೋಕ್ರೆಟಿಕ್ ಆಗಬೇಕು ಅಂತ ನಮ್ಮ ಸರ್ಕಲ್ಗಳಲ್ಲಿ ಮಾತಾಡ್ತಾ ಇರ್ತೀವಿ. ನಿಜವಾಗ್ಲೂ ಮೀಡಿಯಾ ಅನ್ನೋದು ಇಷ್ಟು ಡೆಮೋಕ್ರೆಟಿಕ್ ಆಗಿರೋದು ನಿಜವಾಗ್ಲೂ ಸಂತೋಷ ಕೊಡುತ್ತೆ. ನೀವೆಲ್ಲರೂ ನಿಮ್ಮ ಕೈಯಲ್ಲಿ ಸತ್ಯದ ಅಸ್ತ್ರ ಇಟ್ಕೊಂಡಿದ್ದೀರಲ್ಲ, ಅದೇ ಈ ದೇಶಕ್ಕೆ ಮತ್ತು ಒಟ್ಟು ಈ ಜಗತ್ತಿಗೆ ಒಲಿದಿರುವ ದೊಡ್ಡ ವರ ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ಕ್ರಾಂತಿ ಸಿನಿಮಾಕ್ಕೆ ನಾನು ನಿರ್ಮಾಪಕ ಅಂತ ಹೆಸರಿದೆ. ಆದರೆ ವಾಸ್ತವವಾಗಿ ನಾನು ಈ ಸಿನಿಮಾದಲ್ಲಿ ಒಬ್ಬ ಪಾತ್ರಧಾರಿ. ನಿರ್ಮಾಪಕನಿಗಿಂತ ಹೆಚ್ಚು ಈ ಪಾತ್ರಧಾರಿಯ ಕೆಲಸ ಮಾಡಿದ್ದೇನೆ. ಮತ್ತೆ ಇದು ಸರಿಸುಮಾರು ಒಂದು 3 ವರ್ಷಗಳ ಜರ್ನಿ. ಈ ಕಥೆಯ ಜೊತೆಗೆ ಸುಮಾರು 2019 ಮಧ್ಯಭಾಗದಲ್ಲಿ ಈ ಸಿನಿಮಾ ಮಾಡಬೇಕು ಅನ್ನುವ ಒಂದು ಮಾತುಕತೆ ಆರಂಭ ಆದಾಗ ಈ ಕಥೆಯ ಬೀಜ ಹರಿಕೃಷ್ಣ ಅವರು ನಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರು. ತುಂಬ ಇಂಟ್ರೆಸ್ಟಿಂಗ್ ಆದ ವಿಷಯ. ಆ ಇಂಟ್ರೆಸ್ಟಿಂಗ್ ಆದ ವಿಷಯ ಆ ಸಣ್ಣ ಸ್ವರೂಪದಿಂದ ಇವತ್ತೇನು ಚಿತ್ರೀಕರಣ ಆಗಿ ಪೂರ್ಣ ಪ್ರಮಾಣದ ಒಂದು ಸ್ವರೂಪ ಪಡ್ಕೊಂಡಿದೆ. ಈ ಪ್ರಯಾಣವೇ ಒಂದು ಅಪರೂಪದ ಮತ್ತು ಸದಾ ನೆನಪಿನಲ್ಲಿಟ್ಕೊಳ್ಳುವಂತಹ ಪ್ರಯಾಣ. ಅದಕ್ಕೆ ನಮಗೆ ಸಹಾಯವಾಗಿ ಒದಗ ಬಂದಿತ್ತು. ಆಗ ಏನು ಕೋವಿಡ್ ಲಾಕ್ಡೌನ್ ಅಂತ ಆಯ್ತು. ಅದು ನಮ್ಮ ಪಾಲಿಗೆ ದೊಡ್ಡ ವರ ಆಯ್ತು. ಏಕೋ ಆಗ್ತಾ ಇದೆಯಾ ಮೈಕ್? ನೋಡೋ ಚೂರು ಬೇಸ್ ಕಡಿಮೆ ಮಾಡೋ. ಓಕೆ, ಕೇಳಿಸ್ತಾ ಇದೆಯಾ ಈಗ? ಓಕೆ, ಸ್ವಲ್ಪ ದೂರ ಇಟ್ಟು ಮಾತಾಡ್ತೇನೆ. ಆ 2 ವರ್ಷಗಳ ಅವಧಿಯಲ್ಲಿ ಈ ಕಥೆಯನ್ನ ಹಲವು ಬಗೆಯಲ್ಲಿ ಬರ್ಕೊಂಡು ಹೊಡೆದಾಕಿ ಅಂತಿಮವಾಗಿ ಅದಕ್ಕೊಂದು ಸ್ವರೂಪ ಸಿಕ್ತು. ಮತ್ತೆ ನಾವು ಬರ್ಕೊಂಡ ಮೊದಲನೆಯ ಸ್ವರೂಪದಿಂದ ಹಿಡಿದು ನಾವು ಅಂತಿಮವಾಗಿ ಬರ್ಕೊಳ್ಳುವ ಸ್ವರೂಪದವರೆಗೆ ಹಲವು ವಿವರಗಳನ್ನು ನಾವು ದರ್ಶನ ಜೊತೆಗೆ ಮತ್ತೆ ಚರ್ಚೆ ಮಾಡ್ತಿದ್ವಿ. ಸಾಮಾನ್ಯವಾಗಿ ಈ ತರಹದ ಕಥೆಗಳನ್ನ ದೊಡ್ಡ ನಾಯಕ ನಟರು ಒಪ್ಕೊಳ್ಳದೇ ಇಲ್ಲ. ಬೇಡ 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 ಅಂದ್ಬಿಡ್ತಾರೆ. ಆದರೆ ಇಂಥದ್ದೊಂದು ಸಂದೇಶ ಇರುವ ಸಿನಿಮಾನ ಆರಿಸ್ಕೊಂಡು ಈ ಸಿನಿಮಾದ ಜೊತೆಗೆ ಇಷ್ಟು ಕಾಲ ಜರ್ನಿ ಮಾಡಿದ್ದು ದರ್ಶನ್ ಅವರ ದೊಡ್ಡ ಗುಣ. ಮತ್ತು ಅದಕ್ಕಾಗಿ ನಾನು ಒಬ್ಬ ನಟನಾಗಿ ಕೂಡ ಮತ್ತು ಕಥೆಯ ಜೊತೆಗೆ ಪ್ರಯಾಣ ಮಾಡಿದವನಾಗಿ ಅಭಿನಂದನೆ ಸಲ್ಲಿಸ್ಬೇಕು. ಮತ್ತೆ ನಾನು ಇದರಲ್ಲೊಂದು ಪ್ರಮುಖ ಪಾತ್ರ ಮಾಡಿದ್ದೀನಿ ಅಂತಂದೆ. ಆ ಪ್ರಮುಖ ಪಾತ್ರ ನಿರಂತರವಾಗಿ ದರ್ಶನ್ ಅವರ ಆಸ್ಪಾಸ್ನಲ್ಲಿ ಇರುವಂತಹ ಒಂದು ತುಂಬಾ ಪ್ರಮುಖವಾದ ಪಾತ್ರ. ದರ್ಶನ್ ಅವ್ರ ಜೊತೆಗೆ ಅಭಿನಯ ಮಾಡುವುದು ಮೊದಲನೆಯ ಕಷ್ಟ ಏನಪ್ಪಾ ಅಂತಂದ್ರೆ ತಲೆ ಎತ್ತೇ ನೋಡಬೇಕು. ಏನ್ ಮಾಡಿದ್ರು ಹಿಂಗೇನೆ, ಅದು ಮೊದಲನೆಯ ಕಷ್ಟ. ಅವ್ರು ತಲೆ ತೆಗ್ಸೇ ಇರ್ತಾರೆ, ಯಾಕಂದ್ರೆ ನಾವೆಲ್ಲ ಕೆಳಗಡೆ ಎಲ್ಲ ಪಾತಾಳದಲ್ಲಿ ಇರೋ ಕಾಣ್ತಾ ಇರ್ತೀವಿ. ಅವ್ರ 6.5 ಅಡಿ ಎತ್ತರದಿಂದ ಕೆಳಗೆ ನಾವು ಕಾಣಿಸ್ತೇವೆ. ಅದು ಸತ್ಯ. ಮತ್ತೆ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಕಣ್ಣಿನ ಮೂಲಕವೇ ಈ ದೃಶ್ಯವನ್ನ ನಿರ್ವಹಿಸೋದು ಹೇಗೆ ಅಂತ ಅವರು ಸಹ ನಟರಿಗೆ ಕೊಡುವ ಸಹಾಯ. ನನಗೆ ಕೆಲವು ದೃಶ್ಯಗಳು ವಿಶೇಷವಾಗಿ ನಾನು ದರ್ಶನ್ ಅವರಿಗೆ ಧನ್ಯವಾದ ಹೇಳಬೇಕು. ನಾನು ಈಗೇನು ಹೇಳ್ತಿದ್ದೀನಿ ಇದು ನಿಮಗೆ ಸಂಪೂರ್ಣವಾಗಿ ಗೊತ್ತಾಗೋದಕ್ಕೆ ಸಿನಿಮಾ ನೋಡಬೇಕು. ಅದು ಜನವರಿ 26 ನಿಮ್ಮ ಕಣ್ಣೆದುರು ಬರುತ್ತೆ. ಆಗ ನಾನು ಈಗ ಏನು ಆಡಿದ್ದೀನಿ ಮಾತು ಅದು ನಿಮಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಂಧುಗಳ ಇಂಥದ್ದೊಂದು ಜರ್ನಿಗೆ ಕಾರಣವಾಗದ ಮತ್ತು ಇದು ಈ ಸ್ವರೂಪ ತಗೊಳ್ಳೋದಕ್ಕೆ ಪ್ರಧಾನವಾದ
ಒಂಥರ ಆಧಾರ ಸ್ತಂಭವಾಗಿ ನಿಂತವರು ದರ್ಶನ್ ಅವರು. ಯಾಕೆ ಅಂತಂದ್ರೆ ಈ ತರಹದ ಜವಾಬ್ದಾರಿಯನ್ನು ಭುಜದ ಮೇಲೆ ಹೊತ್ಕೊಳ್ಳುವ ಒಬ್ಬ ನಟ ಜೊತೆಗಿದ್ದಾಗ ಮಾತ್ರ ಇಂಥದ್ದೊಂದು ಸಾಹಸ ಮಾಡೋಕ್ಕೆ ಸಾಧ್ಯ. ಇದು ಅಕ್ಷರ ಕ್ರಾಂತಿಯನ್ನು ಕುರಿತ ಸಿನಿಮಾ, ಶಿಕ್ಷಣ ವ್ಯವಸ್ಥೆಯನ್ನು ಕುರಿತು ಮಾತಾಡುವಂತಹ ಸಿನಿಮಾ. ಇಂಥದ್ದೊಂದು ಸಿನಿಮಾ ಆಗಲಿಕ್ಕೆ ಕಾರಣವಾದ ದರ್ಶನ್ ಅವರಿಗೆ ಧನ್ಯವಾದ ಹೇಳ್ತಾನೆ. ಜನವರಿ 26ರವರೆಗಿನ ಸುಮಾರು 70 ದಿವಸಗಳ ಪ್ರಚಾರದ ಪ್ರಯಾಣದಲ್ಲಿ ಈ ನನ್ನ ಎದುರಿಗೆ ಕಾಣ್ತಾ ಇರುವ ಈ ಸಮುದ್ರ ನಮ್ಮ ಜೊತೆಗೆ ನಿಂತರೆ ನಿಜವಾದ ಕ್ರಾಂತಿಯನ್ನು, ಅಂದ್ರೆ ಕ್ರಾಂತಿ ಅನ್ನೋ ಸಿನಿಮಾ ಅಷ್ಟೇ ಅಲ್ಲ, ಪ್ರಚಾರದ ಕ್ರಾಂತಿಯನ್ನು ಕೂಡ ನಾವು ಜನವರಿ 26ರ ಹೊತ್ತಿಗೆ ತಲುಪುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.